ಮಿಥುನ್ ಅವ್ರು ಏನ್ ಇಷ್ಟೊಂದು ಖುಷಿಯಾಗಿದ್ದಾರ? ಅವನಿಗೆ ಬೇಕಾಗಿದ್ದ ಉತ್ತರ ಸಿಕ್ತಲ್ಲ ಅದಕ್ಕೆ. ಅಂದ್ರೆ ಮಿಥುನ್ ಒಪ್ಪಿಗೆ ಇಲ್ದೆ ಬಾಬುನ ಮನೆ ಕರ್ಕೊಂಡ್ ಬರಲ್ಲ ಅಂದೆ. ಏನ್ ಹೇಳ್ತಿದ್ದೀರಾ ಬಾಬು? ಬಾಬು ಅವ್ರು ನಿಮಗ್ ಬೇಡ್ವಾ? ಇನ್ ಯಾವತ್ತ ಅವ್ರನ್ನ ಹುಡ್ಕೋದೇ ಇಲ್ಲ ನೀವು? ನಾನು ಅವನ ಒಪ್ಪಿಗೆ ಇಲ್ದೆ ಬಾಬುನ ಮನೆ ಕರ್ಕೊಂಡ್ ಬರಲ್ಲ ಅಂದೆ ಹೊರತು ಬಾಬುನ ಹುಡ್ಕಲ್ಲ ಅಂತ ಹೇಳಿಲ್ಲ. ಎರಡು ಒಂದೇ ಅತ್ತೆ. ಬಾಬು ಅವ್ರು ಸಿಕ್ಕದ್ಮೇಲೆ ಮನೆಗ್ ಕರ್ಕೊಂಡ್ ಬರ್ಲೇಬೇಕು, ಮತ್ತೆ ಇದೇ ರಾದ ಅಂತ ಹಾಗೆ ಆಗುತ್ತೆ ಅತ್ತೆ. ರಾಶಿ, ಹೀಗೂ ಆಗ್ಬಹುದಲ್ವಾ? ನಿಧಾನವಾಗಿ ಮಿಥುನ್ ಮನ್ಸ್ ಚೇಂಜ್ ಆಗ್ಬಹುದು. ನಮ್ ಫ್ಯಾಮಿಲಿನ ರಾಜ್ಗುರು ಫ್ಯಾಮಿಲಿ ಅಂತಾನೆ, ರಾಜ್ಗುರು ಫ್ಯಾಮಿಲಿನ ನಮ್ ಫ್ಯಾಮಿಲಿ ಅಂತಾನೆ. ಬಿಟ್ಟಿದ್ರು ನನ್ನೇ ಮಗ ಅಂದ್ಬಿಡೋದೇ. ಏನು ಎಲ್ಲರೂ ಟೀಮ್ ಮೀಟಿಂಗ್ ಮಾಡ್ತಿದ್ದೀರಾ? ಅದೇ ಅಣ್ಣ, ಟ್ರಿಪ್ ರಿವ್ಯೂ. ಓ ಸರಿ, ನೀವು ಮುಂದುವರಿಸಿ ಅಮ್ಮ, ನಾನು ಜಾಗಿಂಗ್ ಹೋಗಿ ಬರ್ತೇನೆ. ನೀ ಏನೇ ಹೇಳು ಗಿರ್ಜಾ, ಟ್ರಿಪ್ಗೆ ಹೋಗಿ ಬಂದಿದ್ದು ತುಂಬಾ ಒಳ್ಳೇದಾಯ್ತು. ಅಮ್ಮ ಮಗ ಅಂತೂ ಒಂದಾದ್ರಿ. ಗಿರಿಜಮ್ಮ, ನೀವು ಆಡೋದ್ ನೋಡ್ಬಿಟ್ಟು ಅಮ್ಮ ಮಗ ಇನ್ ಮಾತಾಡಲ್ವೇನೋ ಅನ್ಕೋಬಿಟ್ಟಿದೆ. ಸದ್ಯ ಎಲ್ಲ ಸರಿ ಆಯ್ತಲ್ಲ. ಗೊತ್ತಾಗದೆ ಇರೋ ತರ ಮ್ಯಾನೇಜ್ ಮಾಡಿದ್ರಲ್ಲ, ದಟ್ಸ್ ರಿಯಲಿ ಗ್ರೇಟ್. ನಿಮ್ ಧೈರ್ಯನ ಮೆಚ್ಚಲೇಬೇಕು. ಅಷ್ಟಾಗ್ದೇ ಇದ್ದಿದ್ರೆ ನಮ್ ಮಿಥುನ್ ಗೆಲ್ ಗೊತ್ತಾಗ್ತಾ ಇತ್ತು ತಾಯಿ ಪ್ರೀತಿ ಹೇಗಿರುತ್ತೆ ಅಂತ. ಆ ಮನೆಯವರು ಅಷ್ಟೇ ಅಲ್ವಾ, ತುಂಬಾ ಒಳ್ಳೆಯವರು. ಹೂವತ್ತೆ, ಸಾಕೇತ್, ಅನಿಕೇತ್, ಮೀರಾ ಎಲ್ಲ ಎಷ್ಟು ಒಳ್ಳೆ ಮಕ್ಕಳು. ಫ್ಯಾಮಿಲಿ ವ್ಯಾಲ್ಯೂಸ್ನ ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಏನ್ ತಿಳ್ವಳಿಕೆ, ಏನ್ ಮೆಚ್ಯೂರಿಟಿ. ರಾಶಿ ಅಕ್ಕ ಮತ್ತು ಅವ್ರ ಟೀಮ್ ಐಡಿಯಾ ಸಕ್ಕತ್ತಾಗ ವರ್ಕೌಟ್ ಆಯ್ತು. ಅಲ್ಲ, ಮಿಥುನ್ ಅಣ್ಣನ ಗಾಯ ಆಗಿದೆ ಅಂದ ತಕ್ಷಣ ಇವ್ಯಂಗ್ ಕರ್ಕ್ಬಿಟ್ಟು. ಇವ್ರಿಗೆಲ್ಲ ಬೇರೆ ಮಾತೇ ಇಲ್ವಾ? ಅಮ್ಮ ಮಗ ಬಂದಾದ್ರು ಅಮ್ಮ ಮಗ ಬಂದಾದ್ರು ನಾನು ಏನೆಲ್ಲ ಅನ್ಕೊಂಡಿದ್ದೆ, ಪರ್ಮನೆಂಟ್ ಆಗಿ ದೂರ ಆಗ್ತಾರೆ ಅಂತ.